ಪ್ರಶ್ನೋತ್ತರ ಶಿವಲಿಂಗ ಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಚಿಕ್ಕೆ ಗುರುತಿನ ಪ್ರಶ್ನೆಯನ್ನು 41 ಸನ್ಮಾನ್ಯ ಗೃಹ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪೂರ್ಣ ಪ್ರಮಾಣದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ಈಗ ಯಾವುದು ಕೂಡ ಈಗ ಪ್ರಶ್ನೆ ಅಲ್ಲ, ಏನಿದು ಕೂಡ ಪ್ರಶ್ನೋತ್ತರ ನಂತರವೇ ಅದನ್ನು ತಗೋ, ಯಾವುದು ಚರ್ಚೆ ಅಲ್ಲ. ಫಸ್ಟಿಗೆ ಅಲ್ಲ ಅಲ್ಲ ನೋಡಿ, ಪ್ರಶ್ನೋತ್ತರ ಆದ ನಂತರವೇ ಯಾವುದನ್ನು ಕೂಡ ಕನ್ಸಿಡರ್ ಮಾಡುವ. ನೀವೆಲ್ಲ ಅತ್ಯಂತ ಹಿರಿಯರಿದ್ದೀರಿ, ಬಹುಶಃ ಎಲ್ಲ ನಿಯಮಗಳು ಭಾಳ ಚೆನ್ನಾಗಿ ನಿಮಗೆ ಗೊತ್ತಿದೆ. ಪ್ರಶ್ನೋತ್ತರ ಅಲ್ಲ, ಪ್ರಶ್ನೋತ್ತರ ಆದ ನಂತರ ತಗೊಳ್ಳುವ, ಯಾವುದು ವಿಚಾರ ಆದ ನಂತರ ಮಾತಾಡಿ. ಒಂದೇ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಕೂಡ ಪ್ರಶ್ನೋತ್ತರ ಮುಗಿಬೇಕಲ್ಲ. ಒಂದೇ ನಿಮಿಷ ಅಲ್ಲ, ಪ್ರಶ್ನೋತ್ತರ ಅವ್ರು ಎದ್ದು ನಿಂತಿದ್ದಾರೆ, ಒಂದು ಮಾತು. ಆ ಸ್ಥಾನದಲ್ಲಿ ಕೂತ್ಕೊಂಡು ಭಾಳಷ್ಟು ಸಂದರ್ಭದಲ್ಲಿ ನಿಮ್ಮ ಪದಾಧಿಕಾರವನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಪ್ರಮುಖರಿಗೆ ಅವಕಾಶಗಳನ್ನು ಮಾಡಿ. ಯಾವಾಗಲೂ ಕೂಡ ಪ್ರಶ್ನೋತ್ತರ ಬಿಟ್ಟು ಎಲ್ಲಿಯೂ ಕೂಡ ಕೊಡಲಿಲ್ಲ. ನೀವು ಇಷ್ಟು ಸ್ಟ್ರಿಕ್ಟ್ ಆದರೆ ಅಲ್ಲಲ್ಲ, ಯಾವುದು ಸ್ಟ್ರಿಕ್ಟ್ ಇಲ್ಲ, ನಾನು ಕೇಳೋದು ಗೌರ್ಮೆಂಟ್ ಹ್ಯಾಸ್ ಎ ವೇ ವಿ ಗಾಟ್ ಅ ಸೇ ಅಂತ ಸೇ ಮಾಡಕ್ಕೆ ಅಲ್ಲ, ಸೇ ಮಾಡೋ ಟೈಮ್ ಅಲ್ಲಿ ಹೇಳಬೇಕಲ್ಲ, ರಾಂಗ್ ಟೈಮ್ ಅಲ್ಲಿ ಸೇ ಮಾಡಿದ್ರೆ. ಈಗ ಪ್ರಶ್ನೋತ್ತರ ಎದ್ದು ನಿಂತಿದ್ದಾರೆ, ಅದಂತ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನೋಡಿ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೋತ್ತರ ಶಿವಲಿಂಗ ಗೌಡರು, ನೀವು ಕೇಳಲಿಕ್ಕಿಲ್ಲ ಪ್ರಶ್ನೆ ಕೇಳಕ್ಕೆ. ನೀವು ಶಾಸಕರು ಪ್ರಶ್ನೆ ಕೇಳಿದ್ರು, ಮಂತ್ರಿಗಳು ಉತ್ತರ ಕೊಡಿದಾಗ ನೀವು ಕೇಳಿಕೆ ಸಮಾವಕಾಶ ಇದೆ ಕೂಡ. ಪೀಠದ ಬಗ್ಗೆ ನಮ್ಮ ಗೌರವ ಕೇಳಿದ್ರೆ ಏನಂತ ಕೇಳಿದ್ರೆ ಅವರು ಪ್ರಶ್ನೆ ನಿಂತಿದ್ದಾರೆ. ಹೌದಾ, ನಾನು ಅಲ್ಲಿ ಪ್ರಶ್ನೆ ಪ್ರಶ್ನೆ ಕೇಳಿದ್ದಾರೆ, ನಿಂತಿದ್ದಾರೆ. ನೀವು ಶಾಸಕರು ಒಂದು ಪ್ರಶ್ನೆ ಮಾಡಿ ನೋಡಿ, ಏನಿದ್ರು ಕೂಡ ಪ್ರಶ್ನೋತ್ತರ ಪ್ರಾರಂಭವಾಗಿ ಶಾಸಕರೆಂದು ಪ್ರಶ್ನೆ ಕೇಳಿದ್ದಾರೆ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಅದರ ನಂತರ ನೀವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ನನಗೆ. ಅಲ್ಲಿ ಪ್ರಶ್ನೆ ಅವ್ರು ನಿಂತಿದ್ದಾರೆ, ಪ್ರಶ್ನೆ ಕೇಳಲಿಕ್ಕೆ ನಿಂತಿದ್ದಾರೆ.